ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಯ್ ವಿಪಾಕ್ಷ ಸೊ ನಾವು ಇವತ್ತಿನ ಸೆಷನಲ್ಲಿ ಏನು ಮಾಡ್ತಿದ್ದೀವಪ್ಪ ಅಂದರೆ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಂದು ನಡೆದಂಥ ಜೆಇ ಎಕ್ಸಾಮಿನೇಷನ್ನ ಮೆಂಟಲ್ ಅಬಿಲಿಟಿ ಪಾರ್ಟ್ನ ಅನಾಲಿಸಿಸ್ ಮಾಡ್ತಿದ್ವಿ ಸೊ ಫಸ್ಟ್ ಕ್ವೆಶನ್ ಏನು ಕೇಳಿದ್ದಾರೆ ನೋಡಿರಿ ಇಫ್ ಟು ಎ ಈಕ್ವಲ್ ಟು ತ್ರೀ ಬಿ ಫೋರ್ ಬಿ ಈಕ್ವಲ್ ಟು ಫೈವ್ ಸಿ ದೆನ್ ಎ ಇಸ್ ಟು ಸಿ ಅಂತ ಕೇಳಿದ್ದಾರೆ ಸೊ ಏನಿದೆ ಅಂದರೆ ಫಸ್ಟ್ ಕ್ವಶನು ಇಫ್ ಇಫ್ ಟು ಎಕ್ವಲ್ ಟು ತ್ರೀ ಬಿ ಆಮೇಲೆ ಫೋರ್ ಬಿ ಈಕ್ವಲ್ ಟು ಫೈವ್ ಸಿ ಆದರೆ ಎ ಈಕ್ವಲ್ ಟು ಸಿ ಏನಂತ ಕೇಳಿದ್ದಾರೆ ನೋಡಿರಿ ಟು ಎ ಈಕ್ವಲ್ ಟು ತ್ರೀ ಬಿ ಆದರೆ ಎ ಬೈ ಬಿ ಎಷ್ಟಾಗತ್ತಪ್ಪ ತ್ರೀ ಬೈ ಟು ಆಗುತ್ತೆ ಹಾಗಿದ್ರೆ ಎ ಇಷ್ಟು ಬಿ ಎಷ್ಟಾಗುತ್ತೆ ತ್ರೀ ಇಷ್ಟು ಟು ಆಗುತ್ತೆ ಸೊ ಅದೇ ಥರ ನೋಡಿರಿ ಫೋರ್ ಬಿ ಈಕ್ವಲ್ ಟು ಫೈವ್ ಸಿ ಆದರೆ ಬಿ ಬೈ ಸಿ ಎಷ್ಟಾಗುತ್ತೆ ಫೈವ್ ಬೈ ಫೋರ್ ಆಗುತ್ತೆ ಅದೇ ಥರನಾಗಿ ಬಿ ಇಷ್ಟು ಸಿ ಎಷ್ಟಾಗುತ್ತೆ ಫೈವ್ ಇಷ್ಟು ಫೋರ್ ಆಗುತ್ತೆ ಸೊ ನಾನು ನಾನೊಂದು ವೀಡಿಯೋ ಸೆಷನಲ್ಲಿ ಹೇಳಿದ್ದೆ ನಿಮ್ಗೆ ಇನ್ ಕೇಸ್ ಎ ಇಷ್ಟು ಬಿ ಮತ್ತು ಬಿ ಇಷ್ಟು ಸಿ ಕೊಟ್ಟಿದರೆ ಎಷ್ಟು ಬಿ ಇಷ್ಟು ಸಿ ಕಂಡು ಹಿಡಿಯೋದು ಯಾವ ಥರ ಅಂತ ಸೊ ಫಸ್ಟ್ ಏನು ಮಾಡ್ತೀವಿ ನಾವು ಅಂದರೆ ಇಲ್ಲಿ ಏನ ಏನ ಬಿ ಇಂಟು ಮಾಡ್ತೀವಿ ಆಮೇಲೆ ಬಿನ ಬಿ ಇಂಟ್ಯೂ ಮಾಡ್ತೀವಿ ಆಮೇಲೆ ಬಿನ ಸಿಗ ಇಂಟ್ಯೂ ಮಾಡ್ತೀವಿ ಸೊ ಕ್ರಾಸ್ ಮಾಡಬೇಕು ಏನೇ ಬಿಗ್ ಇಂಟ್ಯೂ ಮಾಡಿದಾಗ ನಮಗೆ ಏನು ಬರುತ್ತಪ್ಪ ಅಂದರೆ ಎ ರೇಷೋ ಬರುತ್ತೆ ಎ ಬಿ ನೆಕ್ಸ್ಟ್ ಬಿ ಇಂಟು ಬಿ ಮಾಡಿದಾಗ ಬಿ ರೇಷೋ ಬರುತ್ತೆ ಆಮೇಲೆ ಬಿ ಇಂಟು ಸಿ ಮಾಡಿದಾಗ ನಮಗೆ ಸಿ ರೇಷೋ ಬರುತ್ತೆ ಸೊ ಇದು ಟ್ರಿಕ್ಕು ಅದನ್ನೇ ಇಲ್ಲಿ ಅಪ್ಲೈ ಮಾಡೋಣ ಸೊ ಇಲ್ಲಿ ನೋಡ್ರಿ ಫಸ್ಟ್ ಎ ಇಷ್ಟು ಬಿ ಎಷ್ಟಿದೆ ತ್ರೀ ಇಷ್ಟು ಟೂ ಇದೆ ಅದೇ ಥರನೇ ಬಿ ಇಷ್ಟು ಸಿ ಎಷ್ಟಿದೆ ಫೈವ್ ಇಷ್ಟು ಫೋರ್ ಇದೆ ಸೊ ನಾನೇನು ಮಾಡ್ತೀನಿ ಎ ಇಷ್ಟು ಬಿ ಇಷ್ಟು ಸಿ ಕಂಡು ಹಿಡೀಬೇಕಂದ್ರೆ ತ್ರೀ ಇಂಟು ಫೈ ತ್ರೀ ಇಂಟು ಫೈವ್ ಮಾಡಿದರೆ ಫಿಫ್ಟೀನ್ ಬಂತು ಟು ಇಂಟು ಫೈವ್ ಮಾಡಿದ್ರೆ ಟೆನ್ ಬರುತ್ತೆ ಅದೇ ಥರ ಟು ಇಂಟು ಫೋರ್ ಮಾಡಿದರೆ ಏಯ್ಟ್ ಬರುತ್ತೆ ಸೊ ಎ ಇಷ್ಟು ಬಿ ಇಷ್ಟು ಸಿ ಎಷ್ಟಾಯ್ತಪ್ಪ ಫಿಫ್ಟೀನ್ ಇಷ್ಟು ಟೆನ್ ಇಷ್ಟು ಏಟ್ ಆಯಿತು ಹಾಗಾದರೆ ಎ ಇಷ್ಟು ಸಿ ಎಷ್ಟಾಗುತ್ತೆ ಫಿಫ್ಟೀನ್ ಇಷ್ಟು ಏಯ್ಟ್ ಆಗುತ್ತೆ ಸೊ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಡಿ ಆಗುತ್ತೆ ಸೊ ಒನ್ ಒಂದು ಕ್ಲಾಸಲ್ಲಿ ನಾವು ಹೇಳಿದ್ವಿ ಎ ಇಷ್ಟು ಬಿ ಇಷ್ಟು ಸಿ ಯಾವ ಥರ ಕಂಡುಹಿಡಿಯಬೇಕು ಅಂತ ಸೊ ಅದೇ ಟ್ರಿಕ್ ಯೂಸ್ ಮಾಡಿದ್ರೆ ನಿಮ್ಗೆ ಈ ಆನ್ಸರ್ ಈಸಿಯಾಗಿ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಅ ಮ್ಯಾನ್ ಬೈಸ್ ಆ್ಯನ್ ಆರ್ಟಿಕಲ್ ಫಾರ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ರುಪೀಸ್ ಆ್ಯಂಡ್ ಸೆಲ್ಸ್ ಇಟ್ ಫಾರ್ ಟ್ವೆಂಟಿ ಏಟ್ ಪಾಯಿಂಟ್ ಸಿಕ್ಸ್ ಜೀರೋ ರುಪೀಸ್ ಫೈನ್ ಹೀಸ್ ಗೇನ್ ಪರ್ಸೆಂಟೇಜ್ ಸೊ ಒಬ್ಬ ಮನುಷ್ಯ ಏನ್ ಮಾಡ್ತಾನೆ ಅಂದರೆ ಒಂದು ಆರ್ಟಿಕಲ್ ತಗೊಳ್ತಾನೆ ಎಷ್ಟಕ್ಕೆ ತಗೊತಾನಪ್ಪ ಅಂದರೆ ಇಪ್ಪತ್ತೇಳುವರೆ ರೂಪಾಯಿ ತೊಗೊತೇನೆ ಅದನ್ನೇನು ಮಾಡ್ತಾನಂದರೆ ಇಪ್ಪತ್ತೆಂಟು ಪಾಯಿಂಟ್ ಸಿಕ್ಸ್ ಜೀರೋ ರುಪಿಸ್ಗೆ ಮಾರ್ತಾನೆ ಹಾಗಾದರೆ ಅವನಿಗೆ ಎಷ್ಟು ಗೇನ್ ಪರ್ಸಂಟೇಜ್ ಆಯಿತು ಅಂತ ಕಡೆ ಸೊ ಇಲ್ಲಿ ನೋಡ್ರಿ ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ ಕಾಸ್ಟ್ ಪ್ರೈಸ್ ಎಷ್ಟಿದೆ ನಿಮಗೆ ಇಪ್ಪತ್ತೇಳುವರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ ಟ್ವೆಂಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಜೀರೋ ಇದೆ ಸೊ ಅವನಿಗೇನಂದರೆ ಡೆಫಿನೆಟ್ ಆಗಿ ಪ್ರಾಫಿಟ್ ಆಗಿದೆ ಎಷ್ಟು ಪ್ರಾಫಿಟ್ ಆಗಿದೆಯಪ್ಪ ನೋಡಿರಿ ಇಪ್ಪತ್ತೆಂಟು ಪಾಯಿಂಟ್ ಸಿಕ್ಸ್ ಒಳಗೆ ಟ್ವೆಂಟಿ ಫೈವ್ ಪಾಯಿಂಟ್ ಸೆವೆನ್ ಜೀರೋ ಕಳೀರಿ ಸೊ ಆರೊಳಗೆ ಐದು ಹೋದರೆ ಒಂದು ಎಂಟರೊಳಗೆ ಒಂದು ಹೋದರೆ ಒಂದು ಎರಡರೊಳಗೆ ಎರಡು ಹೋದರೆ ಸೊನ್ನೆ ಸೊ ಅವನಿಗೆ ಎಷ್ಟು ಪ್ರಾಫಿಟ್ ಆಗಿದೆ ಅಂದರೆ ಒಂದು ರೂಪಾಯಿ ಹತ್ತು ಪೈಸಾ ಪ್ರಾಫಿಟ್ ಆಗಿದೆ ಈ ಪ್ರಾಫಿಟ್ ಯಾವುದಕ್ಕಾಗತ್ತಪ್ಪ ಅಂದರೆ ಕಾಸ್ಟ್ ಪ್ರೈಸಿಗೆ ಆಗುತ್ತೆ ಹಾಗಾದರೆ ಗೇನ್ ಪರ್ಸೆಂಟೇಜ್ ಏನಾಗುತ್ತೆ ಅಂದರೆ ಒನ್ ಇಂಟು ಒನ್ ಬೈ ಝೀರೋ ಒನ್ ಇಂಟು ಒನ್ ಬೈ ಒನ್ ಪಾ ಒನ್ ಜೀರೋ ಡಿವೈಡೆಡ್ ಬೈ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಜೀರೋ ಇಂಟು ಹಂಡ್ರೆಡ್ ಆಗುತ್ತೆ ಸೊ ಏನಂದರೆ ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು ಹಂಡ್ರೆಡ್ ಆಗುತ್ತೆ ಸೊ ಇಲ್ಲಿ ನೋಡಿರಿ ನಾನು ಮಲ್ಟಿಪ್ಲಿಕೇಶನ್ನ ಈಸಿ ಮಾಡ್ಕೊಳ್ಳೋಕ್ಕೆ ಪ್ರತಿ ಮೇಲ್ಗಡೆನು ಇಂಟು ಟೆನ್ ಮಾಡ್ತೀನಿ ಕೆಳಗಡೆನು ಇಂಟು ಟೆನ್ ಮಾಡ್ತೀನಿ ಅವಾಗ ಏನಾಗುತ್ತಪ್ಪ ಅಂದರೆ ಮೇಲುಗಡೆ ಒನ್ ಇಷ್ಟು ಒನ್ ಪಾಯಿಂಟ್ ಒನ್ ಇದ್ದಿದ್ದು ಲೆವೆನ್ ಆಗುತ್ತೆ ಕೆಳಗಡೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಇಡ್ ಇದು ಟು ಸೆವೆಂಟಿ ಫೈ ಆಗುತ್ತೆ ಇಂಟು ಹಂಡ್ರೆಡ್ ಆಗುತ್ತೆ ಸೊ ನೋಡ್ರಿ ಇದು ಇಪ್ಪತ್ತೈದರಲ್ಲೇ ಡಿವೈಡ್ ಆಗುತ್ತೆ ಇಪ್ಪತ್ತೈದು ಒಂದಲೇ ಸೊ ಎರಡು ಉಳಿತು ಇಪ್ಪತ್ತೈದು ಆಯಿತು ಇಪ್ಪತ್ತೈದು ಒಂದಲೇ ಸೊ ಇದು ಇಪ್ಪತ್ತೈದು ನಾಲ್ಕುಲೇ ಆಯಿತು ಸೊ ಈ ಲೆವೆನ್ನು ಈ ಲೆವೆನ್ ಕೆಲಸಲಾಯ್ತು ಸೊ ಎಷ್ಟು ಪರ್ಸೆಂಟೇಜ್ ಗೇನ್ ಗೇಣಾಗಿದೆಪ್ಪ ಅವನಿಗೆ ಫೋರ್ ಪರ್ಸೆಂಟೇಜ್ ಗೇನ್ ಆಗಿದೆ ಹಾಗಾಗಿ ಆಪ್ಷನ್ ಯಾವುದಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ನೋಡಿರಿ ಕ್ವಶನ್ ತುಂಬ ಸಿಂಪಲ್ ಇದೆ ಸೊ ಈ ಥರ ಸಾಲ್ವ್ ಮಾಡಿರಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಏನು ಮಾಡಿರಿ ಅಂದರೆ ಫಸ್ಟ್ ಈಸಿಯೆಸ್ಟ್ ವೇ ಒಳಗೆ ಮಾಡ್ಕೊರಿ ಅವಾಗ ನಿಮಗೆ ಕ್ಯಾಲ್ಕುಲೇಷನ್ ಕನ್ಫ್ಯೂಸ್ ಆಗಲ್ಲ ಸೊ ಇಲ್ಲಿ ಉತ್ತರ ಎಷ್ಟು ಬರುತ್ತೆ ಅಂದರೆ ಫೋರ್ ಪರ್ಸೆಂಟೇಜ್ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂದರೆ ಅ ಬೇಬಿ ಎಲಿಫೆಂಟ್ ಏಯ್ಟ್ ಫೈವ್ ಬನಾನನ್ಸ್ ಆನ್ ಡೇ ಒನ್ ಫ್ರಾಮ್ ದೆನ್ ಆನ್ ಆನ್ವರ್ಡ್ಸ್ ಇಟ್ ಏಯ್ಟ್ ಟ್ವೈಸ್ ದ ನಂಬರ್ ಆಫ್ ಬನಾನಸ್ ಇಟ್ ಹ್ಯಾಡ್ ಇಟರ್ನ್ ಪ್ರೀವಿಯಸ್ ಡೇ ಹೌ ಮೆನಿ ಬನಾನಸ್ ದ ಎಲಿಫೆಂಟ್ ಏಟ್ ವೆನ್ ಇಟ್ ವಾಸ್ ಟೆನ್ ಡೇಸ್ ಓಲ್ಡ್ ಸೊ ಇಲ್ಲೇನಂದರೆ ಒಂದು ಮರಿ ಅಣ್ಣ ಇದೆ ಅದೇನು ಮಾಡುತ್ತಪ್ಪ ಅಂದರೆ ಮೊದಲನೇ ದಿನ ಐದು ಬಾಳೆಹಣ್ಣನ್ನು ತಿನ್ನುತ್ತೆ ಸೊ ಅದು ನೆಕ್ಸ್ಟ್ ಡೇ ಏನು ಮಾಡುತ್ತೆ ಅಂದರೆ ಅದ್ರ ಹಿಂದಿನ ದಿನ ಎಷ್ಟು ತಿನ್ನುತ್ತಲ್ಲ ಅದಕ್ಕಿಂತ ಎರಡು ಪಟ್ಟು ಜಾಸ್ತಿ ತಿನ್ನುತ್ತೆ ಸೊ ಒಂದನೇ ದಿನ ಐದು ತಿಂದಿದರೆ ನೆಕ್ಸ್ಟ್ ಡೇ ಟೆನ್ ತಿನ್ನುತ್ತೆ ಅದ್ರ ನೆಕ್ಸ್ಟ್ ಡೇ ಟ್ವೆಂಟಿ ತಿನ್ನುತ್ತೆ ಅದ್ರ ನೆಕ್ಸ್ಟ್ ಡೇ ಫೋರ್ಟಿ ತಿನ್ನುತ್ತೆ ಹಾಗಾದರೆ ಹತ್ತನೇ ದಿನಕ್ಕೆ ಅದು ಎಷ್ಟು ಬಾಳೆಹಣ್ಣನ ತಿನ್ನುತ್ತೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಹತ್ತನೇ ದಿನಕ್ಕೆ ಎಷ್ಟು ತಿನ್ನುತ್ತೆ ಅಂತ ಕೇಳಿದ್ದಾರೆ ಹತ್ತು ದಿನದವರೆಗೂ ಎಷ್ಟು ತಿನ್ನತ್ತೆ ಅಂತ ಕೇಳಿಲ್ಲ ಸೊ ಇದು ನಿಮಗೆ ಡಿಫ್ರೆನ್ಸ್ ಗೊತ್ತಾಗಬೇಕು ಹತ್ತನೇ ದಿನಕ್ಕೆ ಎಷ್ಟು ತಿನ್ನುತ್ತೆ ಅಂತ ಕೇಳಿದ್ದಾರೆ ಸೊ ಎಲಿಫೆಂಟ್ ಫಸ್ಟ್ ಡೇ ಎಷ್ಟು ತಿನ್ನತ್ತಪ್ಪ ಫೈವ್ ತಿನ್ನುತ್ತೆ ಸೆಕೆಂಡ್ ಡೇ ಎಷ್ಟು ತಿನ್ನುತ್ತೆ ಸೆಕೆಂಡ್ ಡೇ ಟೆನ್ ತಿನ್ನುತ್ತೆ ತರ್ಡ್ ಡೇ ಎಷ್ಟು ತಿನ್ನುತ್ತೆ ತರ್ಡ್ ಡೇ ಟ್ವೆಂಟಿ ತಿನ್ನುತ್ತೆ ಅದೇ ಥರನೇ ಫೋರ್ತ್ ಡೇ ಟ್ವೆಂಟಿ ಇಂಟು ಟು ಫೋರ್ಟಿ ತಿನ್ನುತ್ತೆ ಫಿಫ್ತ್ ಡೇ ಎಷ್ಟು ತಿನ್ನತಪ್ಪ ಫೋರ್ಟಿ ಇಂಟು ಟು ಏಯ್ಟಿ ತಿನ್ನುತ್ತೆ ಸಿಕ್ಸ್ತ್ ಡೇ ಎಷ್ಟು ತಿನ್ನುತ್ತೆ ಏಯ್ಟಿ ಇಂಟು ಟು ಒನ್ ಸಿಕ್ಸ್ಟಿ ತಿನ್ನುತ್ತೆ ಸೊ ಸೆವೆಂತ್ ಡೇ ಎಷ್ಟು ತಿನ್ನತಪ್ಪ ಒನ್ ಸಿಕ್ಸ್ಟಿ ಟು ಇಂಟು ಟು ತ್ರೀ ಟ್ವೆಂಟಿ ತಿನ್ನುತ್ತೆ ಏಯ್ಟ್ ಡೇ ಎಷ್ಟು ತಿನ್ನುತ್ತಪ್ಪ ತ್ರೀ ಟ್ವೆಂಟಿ ಇಂಟು ಟೂ ಮಾಡಿದ್ರೆ ಸಿಕ್ಸ್ ಫೋರ್ಟಿ ಬರುತ್ತೆ ನೈನ್ತ್ ಡೇ ಎಷ್ಟು ತಿನ್ನುತ್ತೆ ಸಿಕ್ಸ್ ಫೋರ್ಟಿ ಇಂಟು ಟೂ ಮಾಡಿದ್ರೆ ಎಷ್ಟು ಬರುತ್ತೆ ಒನ್ ಟು ಏಯ್ಟ್ ಜೀರೋ ಬರುತ್ತೆ ಸೊ ಅದಾದ ಥರನಾಗಿ ಟೆಂತ್ ಡೇ ಎಷ್ಟು ತಿನ್ನುತ್ತಪ್ಪ ಅಂದರೆ ಒನ್ ಟ್ವೆಂಟಿ ಏಯ್ಟ್ ಇಂಟು ಟೂ ಮಾಡಿರಿ ಟೂ ಫೈವ್ ಸಿಕ್ಸ್ ಜೀರೋ ತಿನ್ನುತ್ತೆ ಸೊ ಇದು ನಾರ್ಮಲ್ ವೇ ನಿಮಗೆ ಈ ಥರ ಮಾಡಿದರೂ ಆನ್ಸರ್ ಬರುತ್ತೆ ಬಟ್ ಟೈಮ್ ಕನ್ಸಮ್ಷನ್ ಜಾಸ್ತಿ ಆಗುತ್ತೆ ಸೊ ಇಲ್ಲಿ ಉತ್ತರ ಎಷ್ಟು ಬರುತ್ತೆ ಅಂದರೆ ಟೂ ಫೈವ್ ಸಿಕ್ಸ್ ಫೋರ್ ಬರುತ್ತೆ ನಾಟ್ ಟೂ ಸಿಕ್ಸ್ ಫೈ ಝೀರೋ ಸೊ ಆಪ್ಷನ್ ನಂಬರ್ ಬಿ ಆಗುತ್ತೆ ಈ ಥರನಾದರೂ ಮಾಡ್ಬೋದು ಅಥವಾ ಇಲ್ಲಿ ನೋಡ್ರಿ ಫಸ್ಟ್ ಡೇ ಎಷ್ಟು ತಿನ್ನುತ್ತದು ಐದು ತಿನ್ನುತ್ತೆ ಸೆಕೆಂಡ್ ಡೇ ಎಷ್ಟು ತಿನ್ನುತ್ತೆ ಫೈವ್ ಇಂಟು ಟೂ ಇಷ್ಟು ಒನ್ ತರ್ಡ್ ಡೇ ಎಷ್ಟು ತಿನ್ನುತ್ತಪ್ಪ ಅದು ಫೈವ್ ಇಂಟು ಟೂ ಇಷ್ಟು ಟೂ ಎರಡು ಪಾಟ್ ಜಾಸ್ತಿ ಮಾಡ್ಕೊಂಡೋಗಿದ್ದೀನಿ ಹಾಗಾದರೆ ಟೆಂತ್ ಡೇ ಎಷ್ಟಾಗುತ್ತಪ್ಪ ಫೈವ್ ಇಂಟು ಟೂ ಇಷ್ಟು ನೈನ್ ಆಗುತ್ತೆ ಸೊ ನೋಡಿರಿ ಟು ಇಷ್ಟು ನೈನ್ ಎಷ್ಟಾಗುತ್ತೆ ಇಂಟು ಫೈವ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ ಟೂ ಇಷ್ಟು ನೈನ್ ಮಾಡಿರಿ ಟು ಟೂಝಾ ಫೋರ್ ಫೋರ್ ಟೂಝಾ ಏಟ್ ಏಯ್ಟ್ ಟೂಝಾ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಟೂಝಾ ತರ್ಟಿ ಟೂ ತರ್ಟಿ ಟು ಝಾ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೋರ್ ಟೂಝಾ ಒನ್ ಟ್ವೆಂಟಿ ಏಯ್ಟ್ ಒನ್ ಟ್ವೆಂಟಿ ಏಯ್ಟ್ ಇಂಟು ಟೂ ಟು ಟು ಫಿಫ್ಟಿ ಸಿಕ್ಸ್ ಟು ಫಿಫ್ಟಿ ಸಿಕ್ಸ್ ಇಂಟು ಟು ಫೈವ್ ಒನ್ ಟ್ವೆಲ್ ಟು ಇಷ್ಟು ನೈನ್ ಎಷ್ಟು ಆಯ್ತಪ್ಪ ಫೈವ್ ಒನ್ ಟ್ವೆಲ್ವ ಆಯಿತು ಇಂಟು ಫೈವ್ ಮಾಡಿರಿ ನೋಡಿರಿ ಫೈವ್ ಒನ್ ಟ್ವೆಲ್ವ್ ಇಂಟು ಫೈವ್ ಮಾಡಿದ್ರೆ ಎಷ್ಟು ಬರುತ್ತೆ ಐದು ಎರಡಲೇ ಹತ್ತು ಕೈಲಾ ಬಂತು ಒಂದು ಐದು ಐದೊಂದಲೇ ಐದು ಪ್ಲಸ್ ಒಂದು ಆರು ಐದು ಐದೈದಲೆ ಇಪ್ಪತ್ತೈದು ಸೊ ಉತ್ತರ ಎಷ್ಟಾಗುತ್ತೆ ಟೂ ಫೈವ್ ಸಿಕ್ಸ್ ಜೀರೋ ಆಗುತ್ತೆ ಸೊ ಆ ವೇ ಆದ್ರೊಳಗು ಮಾಡಿರಿ ಈ ವೇ ಆದ್ರೊಳಗು ಮಾಡಿರಿ ಬಟ್ ಆನ್ಸರ್ ಎಷ್ಟು ಬರುತ್ತೆ ಅಂದರೆ ಟೂ ಫೈವ್ ಸಿಕ್ಸ್ ಜೀರೋ ಬರುತ್ತೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಇಫ್ ಟು ಏಯ್ಟೀನ್ ಪರ್ಸೆಂಟೇಜ್ ಆಫ್ ಒನ್ ಸಿಕ್ಸ್ ಸೆವೆನ್ ಫೋರ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಇಂಟು ಏಯ್ಟೀನ್ ಹಂಡ್ರೆಡ್ ಅಂತ ಕೇಳಿದ್ದಾರೆ ಸೊ ಇವಾಗ ಎರಡು ನೂರ ಹದಿನೆಂಟು ಪರ್ಸೆಂಟೇಜ್ ಆಫ್ ಒನ್ ಸಿಕ್ಸ್ ಸೆವೆನ್ ಫೋರ್ ಹದಿನೆಂಟುನೂರಕ್ಕೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ ಸೊ ನಾವು ಇದನ್ನೇನು ಮಾಡೋಣ ಅಪ್ರಾಕ್ಸಿಮೇಟ್ ಮಾಡೋಣ ಯಾಕಂದರೆ ಇಲ್ಲೆಲ್ಲಿ ಪಾಯಿಂಟ್ಸಲ್ಲಿ ವ್ಯಾಲ್ಯೂ ಇದೆ ನಿಖರವಾಗಿ ಕೊಟ್ಟಿಲ್ಲ ಹಾಗಾಗಿ ಅಪ್ರಾಕ್ಸಿ ಏಟ್ ಮಾಡೋಣ ಸೊ ನಾನು ಇದನ್ನೇನು ಮಾಡ್ತೀನಪ್ಪ ಟೂ ಟೂ ಒನ್ ಏಟನ್ನು ನಾನು ಟೂ ಟ್ವೆಂಟಿ ಅಂತ ಮಾಡ್ಕೋತೀನಿ ಅಥವಾ ಟೂ ಹಂಡ್ರೆಡ್ ಪರ್ಸೆಂಟಿಗೆ ಮಾಡ್ಕೋತೀನಿ ಸೊ ಯಾಕೆ ನೋಡಿರಿ ಟೂ ಹಂಡ್ರೆಡ್ ಪರ್ಸೆಂಟ್ ಆಫ್ ಒನ್ ಸಿಕ್ಸ್ ಸೆವೆನ್ ಫೋರ್ ಎಷ್ಟಾಗುತ್ತೆ ಅಂತ ನೋಡಿರಿ ಟೂ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಇಂಟು ಟೂ ಆಯಿತು ಸೊ ಒನ್ ಸಿಕ್ಸ್ ಸೆವೆನ್ ಫೋರ್ ಇಂಟು ಟೂ ಮಾಡಿದಾಗ ಎಷ್ಟಾಗುತ್ತೆ ನಿಮಗೆ ಎರಡು ನಾಲ್ಕಲೇ ಎಂಟು ಎರಡು ಏಳೆ ಹದಿನಾಲ್ಕು ಕೈಲಾ ಬಂತು ಒಂದು ಎರಡು ಆರಲೆ ಹನ್ನೆರಡು ಪ್ಲಸ್ ಒಂದು ಹದಿಮೂರು ಎರಡು ಅಂದಲೇ ಎರಡು ಪ್ಲಸ್ ಒಂದು ಮೂರು ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಏಯ್ಟ್ ಬಂತು ಸೊ ಇವಾಗ ನೋಡಿರಿ ಆಪ್ಷನಲ್ಲಿ ಏನಿದೆ ಅಂದರೆ ಒಂದು ಪಾಯಿಂಟ್ ಫೈವ್ ಇದೆ ಸೊ ಪಾಯಿಂಟ್ ಫೈವ್ ಮಾಡಿರಿ ಏಯ್ಟೀನ್ ಹಂಡ್ರೆಡ್ ಇಂಟು ಪಾಯಿಂಟ್ ಫೈ ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ ನೈನ್ ಹಂಡ್ರೆಡ್ ಬರುತ್ತೆ ಯಾಕಂದರೆ ಪಾಯಿಂಟ್ ಫೈ ಅಂದರೆ ಅರ್ಧ ಸೊ ಅದರಾಗೆ ಆಮೇಲೆ ಇಂಟು ಸಿಕ್ಸ್ ಅಂತಿದೆ ಏಯ್ಟೀನ್ ಹಂಡ್ರೆಡ್ ಇಂಟು ಸಿಕ್ಸ್ ಮಾಡಿರಿ ಹದಿನೆಂಟು ಮೂರೇ ಐವತ್ನಾಲ್ಕು ಸೊ ಹತ್ತು ಸಾವಿರದ ಎಂಟುನೂರು ಆಗುತ್ತೆ ಸೊ ಈ ಆಪ್ಷನ್ ಏನಾಗುತ್ತಪ್ಪ ಅಂದರೆ ಟೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆಗುತ್ತೆ ಸೊ ಏಯ್ಟೀನ್ ಹಂಡ್ರೆಡ್ ಇಂಟು ಫೋರ್ ಮಾಡಿರಿ ಏಯ್ಟೀನ್ ಇಂಟು ಫೋರ್ ಮಾಡಿದರೆ ಎಷ್ಟು ಬರುತ್ತೆ ಸೆವೆಂಟಿ ಟೂ ಬರುತ್ತೆ ಸೆವೆಂಟಿ ಟೂ ಹಂಡ್ರೆಡ್ ಬರುತ್ತೆ ಸೊ ಯಾವುದೇ ಆಪ್ಷನ್ ಕೂಡ ಇದ್ರ ನಿಯರೆಸ್ಟ್ ವ್ಯಾಲ್ಯೂ ಇಲ್ಲ ಸೊ ಅಪ್ರಾಕ್ಸಿಮೇಟ್ ಮಾಡಿದಾಗ ಕೂಡ ನಮಗೆ ಇದ್ರ ನಿಯರೆಸ್ಟ್ ವ್ಯಾಲ್ಯೂ ಇಲ್ಲ ನೀವು ಯಾವುದೇ ಆಪ್ಷನ್ ಕನ್ಸಿಡರ್ ಮಾಡಿದರು ಹಾಗಾದರೆ ಆನ್ಸರ್ ಏನಾಗುತ್ತಪ್ಪ ನನ್ ಆಫ್ ದೀಸ್ ಆಗುತ್ತೆ ಸೊ ಇನ್ ಕೇಸ್ ನೀವು ಕ್ಯಾಲ್ಕುಲೇಟರ್ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿದರೆ ಅದು ಅಪ್ರಾಕ್ಸಿಮೇಟ್ಲಿ ಟೂ ಪಾಯಿಂಟ್ ಟೂ ಝೀರೋ ಪರ್ಸೆಂಟೇಜ್ ಬರುತ್ತೆ ಸೊ ಅದಕ್ಕೆ ಈ ಥರದ ಕ್ವಶನ್ಸ್ ಕೊಟ್ಟಾಗ ನೀವೇನು ಮಾಡಿರಿ ಅಪ್ರಾಕ್ಸಿಮೇಷನ್ ಮಾಡಿರಿ ಸೊ ಇದನ್ನು ಟೂ ಟ್ವೆಂಟಿ ಇದ್ದಿದ್ದು ನಿಯರ್ಲಿ ಟೂ ಹಂಡ್ರೆಡ್ ಮಾಡ್ಕೊರಿ ಈಗ ಟೂ ಟ್ವೆಂಟಿ ಮಾಡಿಕೊಂಡ್ರು ನೀವು ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ ಇಲ್ಲಿ ತ್ರೀ ತ್ರೀ ಫೋರ್ ಏಯ್ಟ್ ಇದೆಯಲ್ಲ ಇಲ್ಲೇನು ಮಾಡಬೇಕಾಗತ್ತೆ ಅಂದರೆ ತ್ರೀ ತ್ರೀ ಫೋರ್ ಪಾಯಿಂಟ್ ಏಯ್ಟ್ ಮಾಡಬೇಕಾಗತ್ತೆ ಅವಾಗ ಆ್ಯಡ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟಾಗುತ್ತೆ ಅಂತೇಳಿ ಏಟ್ ಎರಡು ನಾಲ್ಕಲಿ ಎಂಟು ಪ್ಲಸ್ ನಾಲ್ಕು ಹನ್ನೆರಡು ನಾಲ್ಕು ಪ್ಲಸ್ ನಾಲ್ಕು ಎಂಟು ಆರು ಮೂರು ಸೊ ಮೂರು ಸಾವಿರದ ಆರುನೂರ ಎಂಬತ್ತೆರಡು ಪಾಯಿಂಟ್ ಏಟ್ ಅಂತ ಬಂತು ಸೊ ಏಯ್ಟೀನ್ ಹಂಡ್ರೆಡ್ ಇಂಟು ಟೂ ಮಾಡಿದ್ರಷ್ಟು ಬರುತ್ತೆ ನಿಮಗೆ ಮೂರು ಸಾವಿರದ ಆರುನೂರು ಬರುತ್ತೆ ಬಟ್ ಯಾವುದೇ ನಿಯರೆಸ್ಟ್ ವ್ಯಾಲ್ಯೂ ಇಲ್ಲ ಹಾಗಾಗಿ ಆಪ್ಷನ್ ಏನಾಗುತ್ತೆ ನನ್ ಆಫ್ ದೀಸ್ ಬರುತ್ತೆ ಸೊ ಎಕ್ಸಾಮಿನೇಷನಲ್ಲಿ ನಿಮಗೆ ಈ ಥರದ ಕ್ವಶನ್ಸ್ ಬೇಕಂತಲೇ ಕೊಟ್ಟಿರ್ತಾರೆ ಸೊ ನೀವು ಏನು ಮಾಡ್ರಿ ಆದಷ್ಟು ಟೈಮ್ನ ಸೇವ್ ಮಾಡ್ರಿ ಅಪ್ರಾಕ್ಸಿಮೇಷನ್ ಮಾಡ್ತಾ ಹೋಗ್ರಿ ಆವಾಗ ನಿಮಗೆ ಆನ್ಸರ್ ಈಸಿಯಾಗಿ ಬರುತ್ತೆ ಸೊ ನೆಕ್ಸ್ಟ್ ಕೊಟ್ ನೆಕ್ಸ್ಟ್ ಕ್ವೆಶನ್ ನೋಡಿರಿ ದ ಲಾರ್ಜೆಸ್ಟ್ ಆ್ಯಂಡ್ ಸೆಕೆಂಡ್ ಲಾರ್ಜೆಸ್ಟ್ ಟ್ರಯಾಂಗಲ್ ಆರ್ ಇನ್ ದ ರ ಆಫ್ ತ್ರೀ ಇಷ್ಟು ಟು ರೆಸ್ಪೆಕ್ಟಿವ್ಲಿ ದ ಲಾರ್ಜೆಸ್ಟ್ ಆ್ಯಂಡ್ ದ ಸ್ಮಾಲೆಸ್ಟ್ ಆ್ಯಂಗಲ್ಸ್ ಆರ್ ಇನ್ ದ ರೇಷೋ ಆಫ್ ತ್ರೀ ಇಷ್ಟು ಒನ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಮಾಲೆಸ್ಟ್ ಆ್ಯಂಡ್ ಲಾರ್ಜೆಸ್ಟ್ ಆ್ಯಂಗಲ್ಸ್ ಆಫ್ ದ ಟೈ ಟ್ರಯಾಂಗಲ್ ಅಂತ ಹೇಳಿದ್ದಾರೆ ಸೊ ಇಲ್ಲೇನಂದರೆ ಒಂದು ತ್ರಿಕೋಣ ಇದೆ ಆ ತ್ರಿಕೋಣದಲ್ಲಿ ಏನಂದ್ರಪ್ಪ ಅತಿ ದೊಡ್ಡದು ಮತ್ತು ಎರಡನೇ ಅತಿ ದೊಡ್ಡದು ಟ್ರಯಾಂಗಲ್ ಇದು ಆ್ಯಂಗಲ್ ರೇಷೋ ಎಷ್ಟಿದೆ ಅಪ್ಪ ಅಂದರೆ ಕೋಣಗಳ ರೇಷೋ ತ್ರೀ ಇಷ್ಟು ಟು ಇದೆ ಆಮೇಲೆ ಅತಿ ದೊಡ್ಡ ಕೋಣ ಮತ್ತು ಚಿಕ್ಕ ಕೋಣದ ರೇಷೋ ಎಷ್ಟಿದೆ ಅಂದರೆ ಕೋಣಗಳದು ತ್ರೀ ಇಷ್ಟು ಒನ್ ಇದೆ ಹಾಗಾದರೆ ಅತಿ ದೊಡ್ಡ ಕೋಣ ಮತ್ತು ಚಿಕ್ಕ ಕೋಣದ ಡಿಫ್ರೆನ್ಸ್ ಎಷ್ಟಿದೆ ಅಂತ ಕೇಳಿದ್ದಾರೆ ಸೊ ನೋಡ್ರಿ ಟ್ರಯಾಂಗಲ್ ಅಂದರೆ ಈ ಥರನಾದ್ರೂ ತಗೋರಿ ಅಥವಾ ಇದೊಂದು ಟ್ರಯಾಂಗಲ್ ಇದು ಲಾರ್ಜೆಸ್ಟ್ ಅಂತ ಕನ್ಸಿಡರ್ ಮಾಡಿರಿ ಇದು ಸೆಕೆಂಡ್ ಲಾರ್ಜೆಸ್ಟ್ ಇದು ತರ್ಡ್ ಲಾರ್ಜೆಸ್ಟ್ ಅಂತ ಸ್ಮಾಲೆಸ್ಟ್ ಅಂತ ಕನ್ಸಿಡರ್ ಮಾಡಿರಿ ಸೊ ನಾವು ಲಾರ್ಜೆಸ್ಟ್ ಟು ಸೆಕೆಂಡ್ ಲಾರ್ಜೆಸ್ಟ್ ಏನಿದೆ ಅಪ್ಪ ರೇಷು ತ್ರೀ ಇಷ್ಟು ಟೂ ಇದೆ ಅದೇ ಥರನೇ ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್ ಎಷ್ಟಿದೆ ತ್ರೀ ಇಷ್ಟು ಒನ್ ಇದೆ ಸೊ ನೋಡ್ರಿ ಇಲ್ಲಿ ಡಿಫ್ರೆನ್ಸ್ ನೋಡಿರಿ ಇಲ್ಲಿ ತ್ರೀ ಪಾರ್ಟ್ಸ್ ಇದೆ ಇಲ್ಲಿ ತ್ರೀ ಪಾರ್ಟ್ಸ್ ಇದೆ ಹಾಗಾದ್ರೆ ನಾವು ಏನು ಮಾಡ್ಬೋದಪ್ಪ ಅಂದರೆ ಇದನ್ನು ಕಂಪ್ಯಾರಿಸನ್ ಮಾಡ್ಬೋದು ಯಾವುದಂದ್ರೆ ಲಾರ್ಜೆಸ್ಟ್ ಟು ಸೆಕೆಂಡ್ ಲಾರ್ಜೆಸ್ಟ್ ಸ್ಮಾಲೆಸ್ಟ್ ಇಲ್ಲೇನು ರೇಷ್ಯೋ ಬರುತ್ತೆ ಅಂದರೆ ತ್ರೀ ಇಷ್ಟು ಟು ಇಷ್ಟು ಒನ್ ಬರುತ್ತೆ ಯಾವಾಗ ಈ ಪಾರ್ಟ್ ಸೇಮ್ ಇದ್ದಾಗ ಈ ಪಾರ್ಟ್ ಸೇಮ್ ಇರಲಿಲ್ಲ ಅಂದರೆ ನಿಮಗೆ ಕಂಪ್ಯಾರಿಸನ್ ಮಾಡಕ್ಕೆ ಬರೋಲ್ಲ ಈ ಲಾರ್ಜೆಸ್ಟು ಮತ್ತು ಸೆಕೆಂಡ್ ಲಾರ್ಜೆಸ್ಟ್ ರೇಷ್ಯೋಲು ತ್ರೀ ಇಷ್ಟು ಟು ಇದು ಲಾರ್ಜೆಸ್ಟು ಮತ್ತು ಸ್ಮಾಲೆಸ್ಟ್ ರೇಷಿಯೋಲ್ಲೂ ತ್ರೀ ಇಷ್ಟು ಒನ್ ಇದ್ದರೆ ಈ ಪಾರ್ಟ್ ಸಿಮ್ಲರ್ ಇದ್ದಾಗ ಮಾತ್ರ ನೀವು ಈ ಥರ ಆಗುತ್ತೆ ಸೊ ಇವಾಗ ನೋಡ್ರಿ ನಿಮಗೆ ಸಮ್ ಆಫ್ ದ ಟ್ರಯಾಂಗಲ್ಸ್ ಗೊತ್ತಿದೆ ಸಮ್ ಆಫ್ ದ ಟ್ರಯಾಂಗಲ್ಸ್ ಎಷ್ಟಿರುತ್ತಪ್ಪ ಇಂಟರ್ನಲ್ಸ್ ಹೆಂಗೆ ಯಾವಾಗಲೂ ಒನ್ ಏಯ್ಟಿ ಇರುತ್ತೆ ಸೊ ಇಲ್ಲೇನಿದೆ ತ್ರೀ ಇಷ್ಟು ಟೂ ಇಷ್ಟು ಒನ್ ಇದೆ ಸೊ ಫ ಲಾರ್ಜೆಸ್ಟ್ ಟ್ರಯಾಂಗಲ್ನ ತ್ರೀ ಪಾರ್ಟ್ಸ್ ಅಂತ ತೊಗೊಳ್ಳೋಣ ಸೆಕೆಂಡ್ ಲಾರ್ಜೆಸ್ಟ್ನ ಟೂ ಪಾರ್ಟ್ಸ್ ಅಂತ ತೊಗೊಳ್ಳೋಣ ಸ್ಮಾಲೆಸ್ಟ್ನ ಒನ್ ಪಾರ್ಟ್ ಅಂತ ತೊಗೊಳ್ಳೋಣ ಇವಾಗ ತ್ರೀ ಪ್ಲಸ್ ಟು ಫೈವ್ ಫೈವ್ ಪ್ಲಸ್ ಒನ್ ಸಿಕ್ಸ್ ಪಾರ್ಟ್ ಇಕ್ವಲ್ಟು ಎಷ್ಟಾಯ್ತಪ್ಪ ಒನ್ ಏಯ್ಟಿ ಆಯಿತು ಹಾಗಾದ್ರೆ ಒನ್ ಪಾರ್ಟ್ ಈಕ್ವಲ್ಟು ಎಷ್ಟಾಗುತ್ತೆ ಒನ್ ಏಯ್ಟಿ ಡಿವೈಡೆಡ್ ಬೈ ಸಿಕ್ಸ್ ಮಾಡಿರಿ ಆರು ಒಂದಲೇ ಆರು ಮೂರಲೆ ತರ್ಟಿ ಆಯಿತು ಸೊ ನಮಗೆ ನೋಡ್ರಿ ಡಿಫ್ರೆನ್ಸ್ ಕೇಳಿದ್ದಾರೆ ಸೊ ಲಾರ್ಜೆಸ್ಟ್ ಅಷ್ಟಿದೆ ಸಿಕ್ಸ್ ಪಾರ್ಟ್ಸ್ ಇದೆ ಸ್ಮಾಲೆಶ್ಟ್ ಒನ್ ಪಾರ್ಟ್ ಇದೆ ಸೊ ತ್ರೀ ಮೈನಸ್ ಒನ್ ಮಾಡಿದರೆ ಟೂ ಪಾರ್ಟ್ಸ್ ಆಯಿತು ಹಾಗಾದರೆ ಒನ್ ಪಾರ್ಟ್ ಇಕ್ವಲ್ ಟು ತರ್ಟಿ ಆದರೆ ಟೂ ಪಾರ್ಟ್ಸ್ ಎಷ್ಟಾಗುತ್ತಪ್ಪ ಸಿಕ್ಸ್ಟಿ ಆಗುತ್ತೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ನೋಡಿರಿ ಯಾವಾಗಲೂ ಈ ಥರ ಕ್ವಶನ್ಸ್ ಕೊಟ್ಟಾಗ ನೀವು ಟ್ರೈ ಸಮ್ ಆಫ್ ದ ಇಂಟರ್ನಲ್ ಆ್ಯಂಗಲ್ ನೆನ್ಪಿಟ್ಗೋರಿ ಟ್ರಯಂಗಲ್ ಎಷ್ಟು ಅಂತ ಆಮೇಲೆ ಕ್ಯಾಲ್ಕುಲೇಟ್ ಮಾಡಿರಿ ಇಲ್ಲಿ ಉತ್ತರ ಏನು ಬರುತ್ತಪ್ಪ ಅಂದರೆ ಸಿಕ್ಸ್ಟಿ ಡಿಗ್ರಿ ಬರುತ್ತೆ ಇಫ್ ಎ ಪ್ಲಸ್ ಬಿ ಈಕ್ವಲ್ ಟು ತರ್ಟಿ ಟು ಬಿ ಪ್ಲಸ್ ಸಿ ಈಕ್ವಲ್ ಟು ತರ್ಟಿ ಸಿಕ್ಸ್ ಸಿ ಪ್ಲಸ್ ಎ ಈಕ್ವಲ್ ಟು ತರ್ಟಿ ಟು ದೆನ್ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು ಏನಂತ ಕೇಳಿದ್ದಾರೆ ಸೊ ನೋಡಿರಿ ತುಂಬ ಈಸಿ ಕ್ವೇಶನು ಎ ಪ್ಲಸ್ ಬಿ ಈಕ್ ಟು ಎಷ್ಟು ಅಂತ ಹೇಳಿದರೆ ಮೂವತ್ತೆರಡು ಬಿ ಪ್ಲಸ್ ಸಿ ಎಷ್ಟಂತ ಹೇಳಿದ್ದಾರೆ ಮೂವತ್ತಾರು ಸಿ ಪ್ಲಸ್ ಎ ಎಷ್ಟು ಅಂತ ಹೇಳಿದ್ದಾರೆ ಮೂವತ್ತೆಂಟು ಸೊ ನಮಗೇನು ಕೇಳಿದಾರಪ್ಪ ಅಂದ್ರೆ ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು ಎಷ್ಟು ಅಂತ ಕೇಳಿದ್ದಾರೆ ಸೊ ನಾನೇನು ಮಾಡ್ತೀನಿ ಎಲ್ಲನೂ ಆ್ಯಡ್ ಮಾಡ್ತೀನಿ ಎ ಪ್ಲಸ್ ಬಿ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಸಿ ಪ್ಲಸ್ ಎ ಇಸ್ ಈಕ್ವಲ್ ಟು ಏನಾಗುತ್ತೆ ತರ್ಟಿ ಟು ಪ್ಲಸ್ ತರ್ಟಿ ಸಿಕ್ಸ್ ಪ್ಲಸ್ ತರ್ಟಿ ಏಯ್ಟ್ ಆಗುತ್ತೆ ತರ್ಟಿ ಟು ಪ್ಲಸ್ ತರ್ಟಿ ಸಿಕ್ಸ್ ಪ್ಲಸ್ ತರ್ಟಿ ಏಯ್ಟ್ ಆಗುತ್ತೆ ಸೊ ಇಲ್ಲಿ ನೋಡ್ರಿ ಇಲ್ಲೊಂದು ಎ ಇದೆ ಇಲ್ಲೊಂದು ಎ ಇದೆ ಇದೇನಾಗುತ್ತಪ್ಪ ಟು ಎ ಆಗುತ್ತೆ ಇಲ್ಲೊಂದು ಬಿ ಇದೆ ಇಲ್ಲೊಂದು ಬಿ ಇದೆ ಇದು ಟೂ ಬಿ ಆಗುತ್ತೆ ಇಲ್ಲೊಂದು ಸಿ ಇದೆ ಇಲ್ಲೊಂದು ಸಿ ಇದೆ ಟು ಸಿ ಆಗುತ್ತೆ ಈಕ್ವಲ್ ಟು ಎಷ್ಟಾಯ್ತು ನೋಡ್ರಿ ಮೂವತ್ತೆರಡು ಪ್ಲಸ್ ಮೂವತ್ತಾರು ಪ್ಲಸ್ ಮೂವತ್ತೆಂಟು ಮಾಡಿದಾಗ ಎಷ್ಟು ಬರುತ್ತೆ ನೋಡ್ರಿ ಮೂವತ್ತ್ ತೊಂಬತ್ತು ತೊಂಬತ್ತು ತೊಂಬತ್ತೆಂಟು ನೂರ ನಾಲ್ಕು ತೊಂಬತ್ತೆಂಟು ಪ್ಲಸ್ ಆರು ನೂರ ನಾಲ್ಕು ನೂರ ಆರು ಆಗುತ್ತೆ ಸೊ ಎಷ್ಟಾಯ್ತಪ್ಪ ಒನ್ ನಾಟ್ ಸಿಕ್ಸ್ ಆಯಿತು ಸೊ ನಾನು ಇದರೊಳಗೆ ಟೂ ಕಾಮನ್ ತೆಗಿತೀನಿ ಅವಾಗೇನು ಉಳಿಯುತ್ತೆ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು ಒನ್ ನಾಟ್ ಸಿಕ್ಸ್ ಆಯಿತು ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಎಷ್ಟಾಗುತ್ತಪ್ಪ ಅಂದರೆ ಒನ್ ನಾಟ್ ಸಿಕ್ಸ್ ಡಿವೈಡೆಡ್ ಬೈ ಟೂ ಆಗುತ್ತೆ ಸೊ ಫಿಫ್ಟಿ ತ್ರೀ ಬರುತ್ತೆ ಸೊ ಉತ್ತರ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಡಿ ಫಿಫ್ಟಿ ತ್ರೀ ಆಗುತ್ತೆ ಸೊ ತುಂಬ ಈಸಿ ಇದೆ ನೀವು ಇದು ಈ ಥರ ಮಾಡ್ಕೊರಿ ಎಕ್ಸಾಮಿನೇಷನಲ್ಲಿ ನಿಮ್ಗೆ ಈ ಥರ ಕ್ವಶನ್ಸ್ ಕೊಟ್ಟಾಗ ನಿಮ್ಗೆ ನಿಮಗಿದು ಗೊತ್ತಿತ್ತಂದರೆ ಆರಾಮಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀರಿ ಆನ್ಸರ್ ಏನು ಬರುತ್ತೆ ಅಂದರೆ ಫಿಫ್ಟಿ ತ್ರೀ ಬರುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿರಿ ಸಟನ್ ನಂಬರ್ ಸಟನ್ ನಂಬರ್ ಆಫ್ ಸಟನ್ ನಂಬರ್ ಕ್ಯಾನ್ ಫಿನಿಷ್ ಅ ಪೀಸ್ ಆಫ್ ವರ್ಕ್ ಇನ್ ಹಂಡ್ರೆಡ್ ಡೇಸ್ ಇಫ್ ದೇರ್ ವರ್ ಟೆನ್ ಮೆನ್ ಲೆಸ್ ಇಟ್ ವುಡ್ ಬಿ ಇಟ್ ವುಡ್ ಟೇಕ್ ಟೆನ್ ಡೇಸ್ ಮೋರ್ ದ್ಯಾನ್ ಮೋರ್ ಫಾರ್ ದ್ಯಾಟ್ ವರ್ಕ್ ಟು ಬಿ ಫಿನಿಶ್ಡ್ ಹೌ ಮೆನಿ ಮೆನ್ಸ್ ವೆರ್ ದೇರ್ ಒರಿಜಿನಲಿ ಸೊ ಒಂದು ಕೆಲಸ ನಾವು ಒಂದಿಷ್ಟು ಜನ ಏನು ಮಾಡ್ತಾರಪ್ಪ ಅಂದರೆ ನೂರು ದಿನದಲ್ಲಿ ಮುಗಿಸ್ತಿರ್ತಾರೆ ಈಗ ಏನಾದರೂ ಅದರೊಳಗೆ ಹತ್ತು ಜನ ಕಡಿಮೆ ಆದರೆ ಆ ಕೆಲಸ ಹತ್ತು ದಿನ ಜಾಸ್ತಿ ಆಗುತ್ತೆ ಹಾಗಾದರೆ ಇನಿಷಿಯಲಿ ಅಂದರೆ ಒರಿಜಿನಲಿ ಎಷ್ಟು ಜನ ಇದ್ದರು ಅಂತ ಕೇಳಿದ್ದಾರೆ ಸೊ ನೋಡಿರಿ ನಾವೇನು ಮಾಡೋಣ ಲೆಟ್ ಎಕ್ಸ್ ದ ಒರಿಜಿನಲ್ ನಂಬರ್ ಆಫ್ ಮೆನ್ಸ್ ಅಂತ ತೊಗೊಳ್ಳೋಣ ಸೊ ನಮಗಿಲ್ಲಿ ಟೋಟಲ್ ವರ್ಕ್ ಏನಾಗುತ್ತಪ್ಪ ಅಂದ್ರೆ ಟೋಟಲ್ ವರ್ಕ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಡೇಸ್ ಇಂಟು ನಂಬರ್ ಆಫ್ ಮೆನ್ಸ್ ಆಗುತ್ತೆ ಸೊ ನಂಬರ್ ಆಫ್ ಡೇಸ್ ಎಷ್ಟಿದೆ ಇಲ್ಲಿ ಇನಿಷಿಯಲಿ ಹಂಡ್ರೆಡ್ ಇದೆ ಎಷ್ಟು ಜನ ಇರ್ತಾರೆ ಎಕ್ಸ್ ಇರ್ತಾರೆ ಸೊ ಇದೇ ಕೆಲಸನ ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಮಾಡ್ತಾರೆ ಬಟ್ ಅಲ್ಲಿ ಏನಂದ್ರೆ ಹತ್ತು ಜನ ಕಮ್ಮಿ ಇರ್ತಾರೆ ಬಟ್ ಏನಾಗುತ್ತಪ್ಪ ಹತ್ತು ದಿನ ಜಾಸ್ತಿ ತಗೋತಾರೆ ಹಾಗಾದರೆ ಈ ನೆಕ್ಸ್ಟ್ ಡೇ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಏನಾಗುತ್ತೆ ಅಂದರೆ ನಂಬರ್ ಆಫ್ ಡೇಸ್ ಎಷ್ಟು ಇನ್ಕ್ರೀಸ್ ಆಗುತ್ತೆ ಟೆನ್ ಡೇಸ್ ಜಾಸ್ತಿ ಆಗುತ್ತೆ ಹಾಗಾದರೆ ಒನ್ ಟೆನ್ ಆಗುತ್ತೆ ಹಾಗಾದರೆ ನಂಬರ್ ಆಫ್ ಮೈನ್ಸ್ ಎಷ್ಟು ಕಮ್ಮಿ ಹಾಕಾರಪ್ಪ ಹತ್ತು ಜನ ಕಮ್ಮಿ ಎಕ್ಸ್ ಮೈನಸ್ ಟೆನ್ ಹಾಕ್ತಾರೆ ಸೊ ನೋಡಿರಿ ಒಂದು ಕೆಲಸನ ಒಂದು ಬ್ಯಾಚು ಹಂಡ್ರೆಡ್ ಇಂಟು ಎಕ್ಸ್ ಮಾಡ್ತಾರೆ ಇನ್ನೊಂದು ಬ್ಯಾಚ್ ಅವ್ರು ಏನು ಮಾಡ್ತಾರೆ ಅಂದರೆ ಒನ್ ಟೆನ್ ಇಂಟು ಎಕ್ಸ್ ಮೈನಸ್ ಟೆನ್ ಯಾಕಂದರೆ ಹತ್ತು ಜನ ಕಮ್ಮಿ ಇರ್ತಾರೆ ಸೊ ಇವೆರಡೂ ಕಂಪ್ಯಾರಿಸನ್ ಮಾಡೋಣ ಹಂಡ್ರೆಡ್ ಇಂಟು ಎಕ್ಸ್ ಈಸ್ ಈಕ್ವಲ್ ಟು ಒನ್ ಟೆನ್ ಇಂಟು ಎಕ್ಸ್ ಮೈನಸ್ ಟೆನ್ ಸೊ ನೋಡ್ರಿ ಹಂಡ್ರೆಡ್ ಎಕ್ಸ್ ಇಸಿಕ್ ಒಲ್ಟು ಒನ್ ಟೆನ್ ಎಕ್ಸ್ ಮೈನಸ್ ಟೆನ್ ಇಂಟು ಒನ್ ಟೆನ್ ಸೊ ನೋಡ್ರಿ ಇಲ್ಲಿ ಒನ್ ಟೆನ್ ಎಕ್ಸ್ ಇದೆ ಇಲ್ಲಿ ಹಂಡ್ರೆಡ್ ಇದೆ ಇದೆಯಾ ಈ ಕಡೆ ಕಳಿಸ್ತೀನಿ ಒನ್ ಟೆನ್ ಎಕ್ಸ್ ಮೈನಸ್ ಹಂಡ್ರೆಡ್ ಎಕ್ಸ್ ಇಸಿಕ್ ಒಲ್ಟು ಸೊ ಇಲ್ಲಿ ಮೈನಸ್ ಇದೆ ಈ ಕಡೆ ಬಂದರೆ ಪ್ಲ ಪಾಸಿಟಿವ್ ಆಗುತ್ತೆ ಟೆನ್ ಇಂಟು ಒನ್ ಟೆನ್ ಆಗುತ್ತೆ ಸೊ ಒನ್ ಟೆನ್ನಲ್ಲಿ ಹಂಡ್ರೆಡ್ ತೆಗೆದ್ರೆ ನಿಮ್ಗೆ ಏನು ನೋಡುತ್ತಪ್ಪ ಟೆನ್ ಎಕ್ಸ್ ಇಸಿಕ್ ಕೊಳ್ತೀವಿ ಟೆನ್ ಎಕ್ಸ್ ಇಂಟು ಟೆನ್ ಇಂಟು ಒನ್ ಟೆನ್ ಆಗುತ್ತೆ ಸೊ ನೋಡ್ರಿ ಈ ಟೆನ್ ಈ ಟೆನ್ ಕ್ಯಾನ್ಸಲ್ ಆಗುತ್ತೆ ಸೊ ಎಕ್ಸ್ ಈಕ್ವಲ್ ಟು ನಿಮಗೆ ಏನಾಗುತ್ತೆ ಆಗುತ್ತೆ ಸೊ ಉತ್ತರ ಏನಾಗುತ್ತೆ ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ಇದು ಒನ್ ವೇ ಆಫ್ ಮಾಡುವಂಥ ಮೆಥಡು ನಿಮಗೆ ಇನ್ನೂ ಎಕ್ಸಾಮಿನೇಷನಲ್ಲಿ ಈಸಿ ಆಗ್ಬೋದು ಅಂದರೆ ಆಪ್ಷನ್ನು ಕಂಪ್ಯಾರಿಸನ್ ಮಾಡ್ಬೋದು ಸೊ ನಾನು ಏನು ಅಂದರೆ ಫಸ್ಟ್ ಇಂದನೇ ಸ್ಟಾರ್ಟ್ ಮಾಡ್ತೀನಿ ಸೊ ನೋಡಿರಿ ಫಸ್ಟ್ ಏನಿದೆ ಎಕ್ ಹಂಡ್ರೆಡ್ ಇಂಟು ಒನ್ ಟೆನ್ ಮಾಡ್ತೀನಿ ಯಾಕಂದರೆ ಒರಿಜಿನಲ್ ನಂಬರ್ಸ್ ಎಷ್ಟು ಬರುತ್ತಪ್ಪ ಲೆವೆನ್ ತೌಸಂಡ್ ಬರುತ್ತೆ ನೆಕ್ಸ್ಟ್ ಏನು ಹೇಳಿದ್ದಾರೆ ನೆಕ್ಸ್ಟ್ ಸಿಚುವೇಷನಲ್ಲಿ ಹತ್ತು ದಿನ ಜಾಸ್ತಿ ಆಗುತ್ತೆ ಅಂದರೆ ಒನ್ ಟೆನ್ ಆಯಿತು ಎಷ್ಟು ಜನ ಕಮ್ಮಿ ಆಗ್ತಾರೆ ಅಂತ ಹೇಳಿದರೆ ಹತ್ತು ಜನ ಕಮ್ಮಿ ಆಗ್ತಾರೆ ಅಂತ ಹೇಳಿದ್ದಾರೆ ಇಂಟು ಹಂಡ್ರೆಡ್ ಆಯಿತು ಇಲ್ಲಿ ಕೂಡ ಎಷ್ಟು ಬಂತಂದ್ರೆ ನಿಮಗೆ ಲೆವೆನ್ ತೌಸಂಡ್ ಬರುತ್ತೆ ಸೊ ಇದು ಉತ್ತರ ಆಪ್ಷನ್ ಆಯಿತು ನೆಕ್ಸ್ಟ್ ನೋಡ್ರಿ ಆಪ್ಷನ್ ಟೂ ಟ್ರೈ ಮಾಡೋಣ ಎಷ್ಟು ಡೇಸ್ ಇದೆ ಹಂಡ್ರೆಡ್ ಡೇಸ್ ಇದೆ ಇನಿಷಿಯಲ್ ಎಷ್ಟು ಜನ ಇರ್ತಾರಪ್ಪ ನೂರಿ ಜನ ಇರ್ತಾರೆ ಸೊ ಒನ್ ಟ್ವೆಂಟಿ ಇಂಟು ಹಂಡ್ರೆಡ್ ಮಾಡಿದ್ರೆ ನಿಮಗೆ ಟ್ವೆಲ್ ಬರುತ್ತೆ ನೆಕ್ಸ್ಟ್ ಕೇಸ್ ಅಪ್ಲೈ ಮಾಡಿರಿ ನೆಕ್ಸ್ಟ್ ಕೇಸಲ್ಲಿ ಏನಾಗುತ್ತೆ ಅಂದರೆ ಹಂಡ್ರೆಡ್ ಇದ್ದಿದ್ದು ಒನ್ ಟೆನ್ ಆಗುತ್ತೆ ಸೊ ಇಲ್ಲಿ ಒನ್ ಟ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಮೆನ್ಸ್ ಇದ್ದಿದ್ದು ಒನ್ ಟೆನ್ ಮೆನ್ಸ್ ಆಗುತ್ತೆ ಲೆವೆನ್ ಇಂಟು ಲೆವೆನ್ ಮಾಡಿದ್ರೆ ಒನ್ ಟು ಒನ್ ಆಗುತ್ತೆ ಸೊ ನೋಡಿರಿ ಟ್ವೆಲ್ ತೌಸಂಡ್ ಇದೆ ಇಲ್ಲಿ ಟ್ವೆಲ್ ತೌಸಂಡ್ ಒನ್ ಹಂಡ್ರೆಡ್ ಆಯಿತು ಹಾಗಾಗಿ ಇದು ಕಂಪ್ಯಾರಿಸನ್ ಆಗಲ್ಲ ನೆಕ್ಸ್ಟ್ ಹಂಡ್ರೆಡಿಗೆ ಮಾಡಿದರೂ ಬರಲ್ಲ ಟೂ ಹಂಡ್ರೆಡ್ ಮಾಡಿದರೂ ಬರೋಲ್ಲ ಸೊ ನೀವು ಆಪ್ಷನ್ ಮೂಲಕ ವೆರಿಫಿಕೇಷನ್ ಮಾಡ್ಕೊಂಡಾಗ ಕೂಡ ನಿಮಗೆ ಒನ್ ಟೆನ್ನೇ ಬರುತ್ತೆ ನೀವು ಟ್ರೆಡಿಷನಲ್ ಮೆಥಡ್ ಮಾಡಿದಾಗೂ ಕೂಡ ನಿಮಗೆ ಒನ್ ಟೆನ್ನೇ ಬರುತ್ತೆ ಸೊ ನೀವು ನೋಡಿರಿ ಎಕ್ಸಾಮಿನೇಷನಲ್ಲಿ ನಿಮ್ಮ ಟೈಮ್ ಕಮ್ಮಿ ಇದ್ದರೆ ನೀವು ಆಪ್ಷನ್ ಥ್ರೂ ವೆರಿಫಿಕೇಷನ್ ಮಾಡಿರಿ ಅವಾಗ ನಿಮಗೆ ಗೊತ್ತಾಗುತ್ತೆ ಸಿಂಪಲ್ ಏನಂದರೆ ಒನ್ ಟೆನ್ ಇಂಟು ಆಪ್ಷನ್ ಈಸ್ ಈಕ್ವಲ್ ಟು ಸಾರಿ ಹಂಡ್ರೆಡ್ ಇಂಟು ಆಪ್ಷನ್ ಈಸ್ ಈಕ್ವಲ್ ಟು ಒನ್ ಟೆನ್ ಇಂಟು ಆಪ್ಷನ್ ಮೈನಸ್ ಟೆನ್ ಅಂತ ಮಾಡಿರಿ ಅವಾಗ ನಿಮಗೇನಾಗುತ್ತೆ ಈಸಿಯಾಗಿ ಆನ್ಸರ್ ಬರುತ್ತೆ ಇಲ್ಲಿ ಉತ್ತರ ಎಷ್ಟಿದೆ ಅಂದರೆ ಒನ್ ಟೆನ್ ಇದೆ ಸೊ ಲಾಸ್ಟ್ ಕ್ವಶನ್ ನೋಡಿರಿ ಏನಿದೆ ಅಂದರೆ ಪೈಪ್ಸ್ ಎ ಆ್ಯಂಡ್ ಬಿ ಕ್ಯಾನ್ ಫಿಲ್ ಅ ಟ್ಯಾಂಕ್ ಇನ್ ಫೈವ್ ಆ್ಯಂಡ್ ಸಿಕ್ಸ್ ಅವರ್ಸ್ ರೆಸ್ಪೆಕ್ಟಿವ್ಲಿ ಪೈಪ್ ಸಿ ಕ್ಯಾನ್ ಎಮ್ ಟಿ ದ ಟ್ಯಾಂಕ್ ಇನ್ ತರ್ಟಿ ಅವರ್ಸ್ ಇಫ್ ಆಲ್ ಪೈಪ್ಸ್ ಆರ್ ಓಪನ್ ಇನ್ ಹೌ ಮೆನಿ ಅವರ್ಸ್ ವಿಲ್ ಟ್ಯಾಂಕ್ ಬಿ ಫಿಲ್ಡ್ ಸೊ ಇಲ್ಲೇನು ಮಾಡುತ್ತೆ ಅಂದರೆ ಎರಡು ಪೈಪ್ಗಳು ಎ ಆ್ಯಂಡ್ ಬಿ ಒಂದು ಟ್ಯಾಂಕ್ನ ಐದು ಮತ್ತು ಆರು ಗಂಟೆ ಒಳಗೆ ಫಿಲ್ ಮಾಡ್ತವೆ ಅದೇ ಥರನಾಗ ಪೈಪ್ ಸಿ ಅದೇ ಟ್ಯಾಂಕ್ನ ಎಷ್ಟು ಟೈಮ್ ಒಳಗೆ ಎಮ್ ಟಿ ಮಾಡತ್ತಪ್ಪ ಅಂದರೆ ತರ್ಟಿ ಅವರ್ಸ್ ಒಳಗೆ ಎಮ್ ಟಿ ಮಾಡುತ್ತೆ ಹಾಗಾದರೆ ಆ ಮೂರು ಪೈಪ್ಸ್ನ ಓಪನ್ ಮಾಡಿದರೆ ಎಷ್ಟು ನಿಮಿಷ ಎಷ್ಟು ಗಂಟೆ ಒಳಗೆ ಆ ಟ್ಯಾಂಕ್ ತುಂಬುತ್ತೆ ಅಂತ ಕೇಳಿದ್ದಾರೆ ಸೊ ನೋಡ್ರಿ ಪೈಪ್ ಎ ಟ್ಯಾಂಕ್ ತುಂಬಕ್ಕೆ ತೆಗೆದುಕೊಳ್ಳುವಂಥ ಟೈಮ್ ಎಷ್ಟು ಫೈವ್ ಅವರ್ಸ್ ಟ್ಯಾಂಕ್ ಬಿ ಅದೇ ಪೈಪ್ನ ತುಂಬ ತುಂಬ ಟ್ಯಾಂಕ್ನ ತುಂಬಿಸೋಕೆ ಎಷ್ಟು ಟೈಮ್ ತೊಗೊಳ್ಳುತ್ತೆ ಸಿಕ್ಸ್ ಅವರ್ಸ್ ತೊಗೊಳುತ್ತೆ ಈಗ ಸೈಪ್ ಪೈಪ್ಸಿ ಆ ಟ್ಯಾಂಕ್ನ ಟಿ ಮಾಡೋಕ್ಕೆ ಎಷ್ಟು ಅವರ್ ತೊಗೊಳ್ಳುತ್ತೆ ತರ್ಟಿ ಅವರ್ಸ್ ತೊಗೊಳುತ್ತೆ ನಾನು ಯಾಕೆ ಮೈನಸ್ ಬರೆದಿದ್ದೀನಿ ಅಂದರೆ ಇದು ನೆಗೆಟಿವ್ ಮಾಡುತ್ತೆ ಇವೆರಡು ಪಾಸಿಟಿವ್ ಕೆಲಸ ಮಾಡುತ್ತೆ ಬಟ್ ನಮಗೆ ಟ್ಯಾಂಕ್ ಎಷ್ಟು ಕೆಪಾಸಿಟಿ ಇದೆ ಅಂತ ಗೊತ್ತಿಲ್ಲ ಹಾಗಾಗಿ ನಾವು ಏನು ಮಾಡೋಣ ಎಲ್ ಸಿ ಎಮ್ ತೊಗೊಳ್ಳೋಣ ಫೈವ್ ಸಿಕ್ಸ್ ಮತ್ತು ತರ್ಟಿದು ಫೈವ್ ಸಿಕ್ಸ್ ಮತ್ತು ತರ್ಟಿದು ಎಲ್ ಸಿ ಎಮ್ ತಗೋರಿ ಫಸ್ಟ್ ಏನ್ ಬರುತ್ತೆ ಫೈವೇ ಬರುತ್ತೆ ಫೈವ್ ಒಂದು ಸಿಕ್ಸ್ ಐದಾರಲೇ ಮೂವತ್ತು ನೆಕ್ಸ್ಟು ಸಿಕ್ಸ್ ಬರುತ್ತೆ ಸೊ ಐದಾರಲೇ ಎಷ್ಟಪ್ಪ ಮೂವತ್ತು ಎಲ್ ಸಿ ಎಮ್ ಎಷ್ಟಾಯಿತು ತರ್ಟಿ ಆಯಿತು ಸೊ ಟ್ಯಾಂಕ್ ಕೆಪಾಸಿಟಿ ಎಷ್ಟಿದೆ ತರ್ಟಿ ಲೀಟರ್ಸ್ ಇದೆ ಸೊ ಟ್ಯಾಂಕ್ ಟ್ಯಾಂಕ್ ಕೆಪಾಸಿಟಿ ತರ್ಟಿ ಲೀಟರ್ಸ್ ಇದ್ದರೆ ಎ ಐದು ಗಂಟೆಗೆ ಅದನ್ನು ತುಂಬುತ್ತ ಐದು ಗಂಟೆಗೆ ಆ ಟ್ಯಾಂಕ್ ತುಂಬುತ್ತಂದ್ರೆ ಒಂದು ಗಂಟೆಗೆ ಎಷ್ಟು ಲೀಟರ್ ತುಂಬಿಸುತ್ತಪ್ಪ ಐ ಎ ಐದೊಂದ್ಲೇ ಐದಾರಲೇ ಎ ಒಂದು ಗಂಟೆಗೆ ಸಿಕ್ಸ್ ಲೀಟರ್ಸ್ನ ತುಂಬಿಸುತ್ತೆ ಸಿಕ್ಸ್ ಲೀಟ್ರ್ಸನ್ನ ತುಂಬಿಸುತ್ತೆ ಅದೇ ಥರನಾಗ ಬಿ ಎಷ್ಟು ತುಂಬಿಸುತ್ತಪ್ಪ ಅದು ಟ್ಯಾಂಕ್ ಕೆಪ್ಯಾಸಿಟಿ ಎಷ್ಟಿದೆ ಮೂವತ್ತು ಲೀಟ್ರ್ ಇದೆ ಟೋಟಲ್ ಟೈಮ್ ಎಷ್ಟು ತೊಗೊಳುತ್ತೆ ಸಿಕ್ಸ್ ಅವರ್ಸ್ ತೊಗೊಳುತ್ತೆ ಆರೊಂದ್ಲೇ ಆರ ಇಲ್ಲೇ ಸೊ ಒಂದು ಗಂಟೆಗೆ ಅದು ಫೈವ್ ಲೀಟ್ರ್ಸನ್ನ ತುಂಬಿಸುತ್ತೆ ಅದೇ ಥರನಾಗಿ ಟ್ಯಾಂಕ್ ಸಿ ಎಷ್ಟು ಎಮ್ ಟಿ ಮಾಡುತ್ತೆ ಅದು ಒನ್ ಅವರಿಗೆ ಸಿ ಈಸ್ ಈಕ್ವಲ್ ಟು ಡಿವೈಡೆಡ್ ಬೈ ತರ್ಟಿ ಪ್ರತಿ ಗಂಟೆಗೆ ಅದು ಒನ್ ಲೀಟ್ರನ್ನ ಎಮ್ ಟಿ ಮಾಡುತ್ತೆ ಸೊ ನೋಡಿರಿ ಟ್ಯಾಂಕಿ ಎಷ್ಟು ತುಂಬಿಸುತ್ತಪ್ಪ ಒಂದು ಗಂಟೆಗೆ ಆರು ಲೀಟ್ರ್ ತುಂಬಿಸುತ್ತೆ ಸಿಕ್ಸ್ ಲೀಟ್ರ್ಸ್ ಪರ್ ಅವರ್ ಅದೇ ಥರನಾಗಿ ಬಿ ಎಷ್ಟು ಲೀಟರ್ಸ್ ತುಂಬಿಸುತ್ತೆ ಫೈವ್ ಲೀಟರ್ಸ್ ಪರ್ ಅವರ್ ಅದೇ ಥರನಾಗ ಸಿ ಎಷ್ಟು ಲೀಟ್ರ್ ತುಂಬಿಸುತ್ತೆ ಮೈನಸ್ ಒನ್ ಲೀಟ್ರ್ ಪರ್ ಅವರ್ ಮೈನಸ್ ಯಾಕಂದರೆ ಅದು ಖಾಲಿ ಮಾಡುತ್ತೆ ಪ್ರತಿ ಗಂಟೆಗೆ ಒಂದು ಲೀಟ್ರನ್ನ ಖಾಲಿ ಮಾಡುತ್ತೆ ಸೊ ನಮಗೆ ಟೋಟಲ್ ಕ್ಯಾ ಟ್ಯಾಂಕ್ ಕೆಪಾಸಿಟಿ ಎಷ್ಟಿದೆ ಮೂವತ್ತು ಲೀಟ್ರ್ ಇದೆ ಸೊ ನೋಡಿರಿ ಒಂದು ಗಂಟೆಗೆ ಎಷ್ಟು ಲೀಟ್ರ್ ತುಂಬುತ್ತೆ ಅಂತ ನೋಡಿರಿ ಆರು ಪ್ಲಸ್ ಐದು ಹನ್ನೊಂದು ಲೀಟ್ರ್ ಆಯಿತು ಹನ್ನೊಂದು ಲೀಟ್ರ್ ತುಂಬಿತು ಮೈನಸ್ ಒನ್ ಒಂದು ಲೀಟ್ರ್ ಖಾಲಿ ಆಗುತ್ತೆ ಹಾಗಾದರೆ ಒಂದು ಗಂಟೆಗೆ ಎಷ್ಟು ಲೀಟ್ರ್ ತುಂಬುತ್ತಪ್ಪ ಹತ್ತು ಲೀಟ್ರ್ ತುಂಬುತ್ತೆ ಹಾಗಾದರೆ ಟೋಟಲ್ ಕೆಪಾಸಿಟಿ ಎಷ್ಟಿದೆ ತರ್ಟಿ ಲೀಟ್ರ್ ಇದೆ ತರ್ಟಿ ಡಿವೈಡೆಡ್ ಬೈ ಟೆನ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ತ್ರೀ ಅವರ್ಸ್ ಬರುತ್ತೆ ಹಾಗಾದರೆ ಟ್ಯಾಂಕ್ ಸಂಪೂರ್ಣವಾಗಿ ತುಂಬಿಕೊಳ್ಳೋಕೆ ತೆಗೆದುಕೊಳ್ಳುವಂಥ ಸಮಯ ಎಷ್ಟಪ್ಪ ಅಂದರೆ ಆಪ್ಷನ್ ನಂಬರ್ ಡಿ ತ್ರೀ ಲೀಟರ್ಸ್ ತೆಗೆದು ತ್ರೀ ಅವರ್ಸ್ ತೆಗೆದುಕೊಳ್ಳುತ್ತೆ ಸೊ ಇದು ಇವತ್ತಿನ ಸೆಷನ್ನು ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ನಾವೇನು ಮಾಡೋಣ ಅಂದರೆ ಜಿ ಎ ಪೇಪರ್ನ ಅನಾಲಿಸಿಸ್ ಮಾಡೋಣ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು